Lights on, sound, camera, ready, roll, action. ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಕಳೆದ ಸಂಚಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಕಿರುಚಿತ್ರವನ್ನು ನೋಡಿದ್ವಿ, ಅದರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೆಯಿತು. ಜೊತೆಗೆ ಗಿರೀಶ್ ಕಾಸರವಳ್ಳಿಯವರ ಅಮೂಲ್ಯವಾದಂತಹ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಕಿರುಚಿತ್ರ ಪ್ರಸಾರ ಆಗ್ತಾ ಇದೆ ಅನ್ನುವ ಕುತೂಹಲ ನಿಮಗೆ ಎಷ್ಟಿದೆಯೋ ಅಷ್ಟೇ ಕುತೂಹಲ ನನಗೂ ಕೂಡ ಇದೆ. ಅದಕ್ಕೂ ಮೊದಲು ನಮ್ಮ ಇವತ್ತಿನ ಸಂಚಿಕೆಗೆ ಅತಿಥಿಗಳನ್ನು ಸ್ವಾಗತ ಕೋರೋಣ ಅಲ್ವಾ. ಮೊದಲಿಗೆ ಶೇಷಾದ್ರಿ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಭಾಸ್ಕರ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಸಂಚಿಕೆಗೆ ಇಬ್ಬರು ಅತಿಥಿಗಳನ್ನು ಸ್ವಾಗತ ಕೋರಿದ್ದಾಯಿತು. ಈಗ ಇವತ್ತಿನ ಕಿರುಚಿತ್ರವನ್ನು ನಿರ್ದೇಶನ ಮಾಡಿರುವಂಥ ನಿರ್ದೇಶಕರನ್ನು ಸ್ವಾಗತ ಮಾಡುವಂಥ ಸಮಯ. ಆದರೆ ಅದಕ್ಕೂ ಮೊದಲು ಅವರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಪ್ರಕಾಶ್ ದೇಶ ವಿದೇಶಗಳ ಅತ್ಯುತ್ತಮ ನಿರ್ದೇಶಕರೇ ತನಗೆ ಸ್ಫೂರ್ತಿ ಎನ್ನುವ ಇವರು ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರಲು ಪೂರ್ಣ ಪ್ರಮಾಣದ ಬರಹಗಾರನಾಗಿ ತೊಡಗಿಸಿಕೊಂಡಿದ್ದಾರೆ. ನಿರ್ದೇಶನದ ಜೊತೆ ಜೊತೆಗೆ ಚಿತ್ರಕತೆ, ಹಿನ್ನೆಲೆ ಸಂಗೀತ ಹಾಗೂ ಛಾಯಾಗ್ರಹಣದಲ್ಲೂ ಪರಿಣಿತಿ ಹೊಂದಿದ್ದಾರೆ. ಇವರ ನಿರ್ದೇಶನದ ಒಳ್ಳೆ ಹುಡುಗರು ಕಿರುಚಿತ್ರವು ನಮ್ಮ ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಯುವ ನಿರ್ದೇಶಕರಾದಂತಹ ಪ್ರಕಾಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಪ್ರಕಾಶ್ ಅವರ, ನಿಮ್ಮ ಸಿನಿಮಾದ ಹೆಸರು ಒಳ್ಳೆ ಹುಡುಗರು. ನಿಮ್ಮ ಒಳ್ಳೆ ಹುಡುಗರು ಎಷ್ಟು ಒಳ್ಳೆಯವರು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ ತುಂಬಾನೇ ಜಾಸ್ತಿ ಇದೆ. ನೋಡೋಣಲ್ಲ ಸಿನಿಮಾನ. ಹೇಳಿ ಭಯ. ರೆಡಿನಾ? ಏನ್ ರೆಡಿ ಭಯ? ಒಂದ್ ಅವಕಾಶ ಕೊಡಿ, ನಾನೇನು ಅಂತ ತೋರಿಸ್ತೀನಿ ಅಂತಿದ್ಯಲ್ಲ, ಅದಕ್ಕೆ ರೆಡಿನಾ? ನೀವು ಡೀಲ್ ಕೊಟ್ ನೋಡಿ ಭಯ, ನೀವು ಕಾಲಲ್ಲಿ ತೋರಿಸಿದ್ನ ನಾನ್ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಸಮಾಧಾನ, ಅಷ್ಟು ಅವಸರ ಬೇಡ. ಇದು ಆತ್ರದಲ್ಲಿ ಮಾಡೋ ಕೆಲ್ಸನೂ ಅಲ್ಲ, ನಿನ್ನ ಒಬ್ಬನಿಂದ ಆಗೋದೂ ಇಲ್ಲ. ಹುಡುಗರು ರೆಡಿನಾ? ಓ, ಅವ್ರ ವೆಪನ್ ಜೊತೆ ಯಾವಾಗ್ಲೂ ರೆಡಿನಾ ಭಯ್? ಡಿಪೆಂಡಬಲ್ ತಾನೆ? ಹಾ, ತುಂಬಾ ಒಳ್ಳೆ ಹುಡುಗರು, ಡಿಪೆಂಡಬಲ್. ಇದು ಒಳ್ಳೆ ಹುಡುಗರಿಂದ ಆಗೋ ಕೆಲ್ಸ ಅಲ್ಲ ಭಯ್ಯ. ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ಡೀಲ್ ಕೊಟ್ಟಿದ್ದೀರಲ್ಲ, ನಿಮ್ ಕೆಲ್ಸ ಆಯ್ತು ಅಂದ್ಕೊಳ್ಳಿ. ಟಾರ್ಗೆಟ್ ಯಾರು ಅಂತ ಹೇಳ್ತೀನಿ, ಎಲ್ಲದಕ್ಕೂ ರೆಡಿ ಇರಿ. ನೋಡ್ರೋ, ಎಲ್ರು ಇಲ್ಲಿ ಕೇಳಿ, ನೀನ್ ಮುಂದೆ ನೋಡೋ, ಇಲ್ಲಿ ಕೇಳಿ, ನಾವು ಹೋಗ್ತಾ ಇರೋದು ಸೀರಿಯಸ್ ಕೆಲ್ಸಕ್ಕೆ. ದಿನಸಿ ಅಂಗಡಿಲಿರೋ ಚಾಕ್ಲೇಟ್ ಡಬ್ಬಿ ಎತ್ತೋದು, ರಾತ್ರಿ ಹೊತ್ತು ಮನೆಗಳ ಹತ್ರ ಸೈಕಲ್ ಕದಿಯೋದು, ಆ ಥರ ಕಿತ್ತೋದ್ ಕೆಲ್ಸಕ್ಕಲ್ಲ, ಕೊಲೆ, ಮರ್ಡರ್, ಮರ್ಡರ್ ಮಾಡಕ್ ಹೋಗ್ತಾ ಇರೋದು. ಏನೋ ನಮ್ಮ ಪುಣ್ಯ ಇಂಥ ತೊಟ್ಟಿಲಿ ಸಿಕ್ಕಿರೋದು. ಲೈ,
ಏನೋ ಅದು ಸೌಂಡ್ ಬಾಸ್ ಚಕ್ಲಿ ಬಾಸ್ ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ನಿಂಗೆ ತಿನ್ನೋ ಯೋಚನೆನ ಬಾಸ್ ಎತ್ಬಿಡ್ಲ ಬಾಸ್ ಯಾರನ್ನ ಎತ್ತುತ್ತೀಯೋ ಇವನ್ ಯಾಕೋ ಎತ್ತುತ್ತೀಯಾ ಎತ್ತೋಕಿನ್ನ ಟೈಮ್ ಇದೆ ತಡ್ಕೋ ಏನೋ ಹೇಳ್ತಾ ಇದ್ದೆ ಅದೇ ಬಾಸ್ ಸುಪಾರಿ ಬಗ್ಗೆ ಹಾಂ ನಮಗೆ ಈ ಸುಪಾರಿ ಸಿಕ್ಕಿರೋದು ಎಷ್ಟು ಕಷ್ಟದಿಂದ ಅಂತ ಲೈ ಮತ್ತೇನೋ ನಿಂದು ಬಾಸ್ ಚಕ್ಲಿ ಬಾಸ್ ಬೇಕಾ ನಾನು ಕೇಳಿದ್ನ ಎಲ್ಲಿ ಗಂಟು ಬಿದ್ರು ನೀವೆಲ್ಲ ಬಾಸ್ ಎತ್ಬಿಡ್ಲಾ ಲೋ ಇವ್ ನಮ್ಮ ಹುಡುಗನೋ ಏನೋ ಆಗಿದೆ ನಿಮಗೆ ಈಗ ನಿಂದೇನು ಗುರು ಬಾಸ್ ಚಕ್ಲಿ ಬಾಸ್ ಎಲ್ಲ ಚೈಲ್ಡ್ ಹುಡ್ ತರ ಆಡ್ತಿರಲ್ಲ ಅಯ್ಯೋ ಹಾ ಈ ಸುಪಾರಿ ಸಿಕ್ಕಿರೋದು ನಮ್ಮ ಅದೃಷ್ಟ ಇವತ್ತು ನಾವು ಒಬ್ಬನ ಲೈಫ್ ತೆಗೆದ್ರೆ ನಮ್ಮ ಅಷ್ಟು ಜನದ ಲೈಫೇ ಚೇಂಜ್ ಆಗೋಗುತ್ತೆ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು ಕೇಳಿ ಲವ್ ಏನೋ ಕೊಟ್ಲೆ ನಿಂದು ಬಾಸ್ ಚಕ್ಲಿ ಬಾಸ್ ಅದು ನನಗೂ ಗೊತ್ತು ಏನು ಆಟ ಆಡ್ತಿದ್ಯಾ ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ತಾನೆ ಬಾಸ್ ಎತ್ಬಿಡ್ಲಾ ಬಾಸ್ ಇವನೊಬ್ಬ ಎಲ್ಲಿಂದ ಬಂದ್ರ ನೀವೆಲ್ಲ ಇಡ ಒಳಗಿಡ ಬಾಸ್ ನೋಡ್ರ ನೀವು ಹಿಂಗೆ ಚೈಲ್ಡ್ಗಳ ಥರ ಆಡ್ತಾ ಇದ್ರೆ ನಾ ಹೋಗ್ತಿರೋ ಕೆಲಸ 100% ಕೊಟ್ಟೋಗುತ್ತೆ ಲೈ ಇನ್ನೇನೋ ಈಗ ಬಾಸ್ ಮತ್ತೆ ಚಕ್ಲಿ ಅನ್ಬೇಕಲ್ಲ ಇಲ್ಲ ಬಾಸ್ ನಿಪ್ಪಟ್ಟು ಲೈ ನನ್ನ ಮಗನೇ ನೀನು ಮತ್ತೆ ಗನ್ ತೆಗಿಬಿಡ ತೆಗೆದ್ರೆ ನಾನೇ ನಿನ್ನ ಎತ್ಬಿಡ್ತೀನಿ ಎಂಥ ಕಿತ್ತೋದು ನನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ ಗುರು ಆಮೇಲೆ ಇನ್ನೊಂದು ವಿಷಯ ಎಲ್ಲರೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಮೊನ್ನೆ ನಮ್ಮ ಸೀನಾ ಸಿಕ್ಕಾಕೊಂಡಿದ್ದು ಈ ಹಾಳಾದ ಫೋನಿಂದನೇ ಅಂತೆ ಪಾಪ ಯಾವಾಗ ನೋಡಿದ್ರು ಫೋನು ಫೋನು ಅಂತ ಮಾವನ ಮಗಳ ಜೊತೆ ಫೋನಲ್ಲೇ ಇರ್ತಿದ್ದ ಈಗ ಅದರಿಂದನೇ ಮಾಮನ ಹತ್ರ ತಗ್ಲಾಕೊಂಡಿದ್ದಾನೆ ಬಿಟ್ರೆ ಇದನ್ನು ಕಿತ್ಕೋತಾನೆ ಗುರು ಸೀಟ್ ಬೆಲ್ಟ್ ಇರ್ಬೇಕು ಸುಮ್ಮನೆ ಕೂತ್ಕೋ ಅಲ್ಲ ಸೀಟ್ ಬೆಲ್ಟ್ ಆಗಿದ್ರೆ ಒಂದು ಕಡೆ ಒತ್ತಬೇಕಿತ್ತು ಇದು ಎರಡೆರಡು ಕಡೆ ಲೈ ಅವಾಗ್ಲಿಂದ ನೋಡ್ತಾ ಇದ್ದೀನಿ 20 ಕಿಲೋಮೀಟರ್ ಮೇಲೆ ಹೋಗೋದೇ ಇಲ್ಲ ಅಂತೀಯಲ್ಲ ಏನೋ ನಿನ್ನ ಪ್ರಾಬ್ಲಮ್ಮು ಲೈ ಅವಾಗ್ಲೇನು ಹೇಳಿಲ್ವಾ ಹಿಂದೆ ತಿರುಗ್ಬೇಡ ಅಂತ ಯಾವ ಸ್ಕೂಲೋ ನಿಂದು ಅದು ಹಿಂದೆ ಸ್ವಲ್ಪ ವೇಟ್ ಜಾಸ್ತಿ ಆಯ್ತಲ್ಲ ಬಾಸ್ ಅದಕ್ಕೆ ಸ್ವಲ್ಪ ಸ್ಲೋ ಆಗಿರೋ ಟೈಮ್ ವೇಸ್ಟೇ ಸಾಕು ಟುಟಿಕ್ ಪುಟಿಕ್ ಅಂದ ಹೋಗ್ತಾ ಇರೋ ಸರಿ ಬಾಸ್
ಸೆಟಪ್ ಆಯ್ತು, ತಿರ್ಗಾ ಕೇಳೋನ್ಗೆ. ಏನದು ಇನ್ನೂ ಒತ್ತಾ ಇದೆಯಲ್ಲ? ಓ ಇದಾ? ಇವನೊಬ್ಬ ಬುಲೆಟ್ಸ್ 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 ಬಾಸ್ ಎತ್ಬಿಡ್ಲ ಬಾಸ್. ಲೈ ಎತ್ತ ಬುಲೆಟ್ಸ್ ಇಲ್ಲೋ. ಲೈ ಕಾರ್ಕಿ ಕೊಡ. ಈ ಒಳ್ಳೆ ಹುಡುಗರು ಕಿರುಚಿತ್ರ ನೋಡಿದಾಗ ನಿಮ್ಮಷ್ಟೇ ನಗು ನನಗೂ ಕೂಡ ಬಂದಿದೆ. ಆದರೆ ಅದರ ಹಿಂದೆ ನಿಜಕ್ಕೂ ತುಂಬ ಗಂಭೀರವಾದಂಥ ವಿಚಾರಗಳಿವೆ. ನಮ್ಮ ಅತಿಥಿಗಳು ಈ ಸಿನಿಮಾವನ್ನು ಹೇಗೆ ವಿಮರ್ಶೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಇವತ್ತಿನ ಕಿರುಚಿತ್ರವನ್ನು ನಮ್ಮ ಅತಿಥಿಗಳು ಹೇಗೆ ವಿಮರ್ಶೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಭಾಸ್ಕರ್ ಸರ್, ನಿಮ್ಮಿಂದಲೇ ಶುರುವಾಗಲಿ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಬಹಳ ಸಿನಿಮೀಯವಾಗಿ ಮಾಡಿದಂಥ ಒಂದು ಕಿರುಚಿತ್ರ, ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳು. ಯಾವುದೇ ಬಗ್ಗೆ ಅಸಡ್ಡೆಯನ್ನು ತೋರಿಸ್ದೆ ಅದ್ರ ಮೇಲೆ ಪೂರ್ಣ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಈ ಫಾರ್ಮ್ಯಾಟ್ ಬಗ್ಗೆ ಮಾಡಿದ್ದೀರ. ನಂಗೆ ತುಂಬ ಕುತೂಹಲ ಹುಟ್ಟಿಸಿದ್ದು, ಈ ಜಾನರ್ನ ನೀವು ಹ್ಯಾಕ್ ಹುಡುಕೊಂಡ್ರಿ ಅಂತ. ಅದು ಸ್ವಲ್ಪ ಮುಂಚೆಯಿಂದನೂ ಕಾಮಿಡಿ, ಅದರಲ್ಲೂ ಅದೇ ಬ್ಲ್ಯಾಕ್ ಕಾಮಿಡಿ, ಡಾರ್ಕ್ ಕಾಮಿಡಿ ಆ ಥರ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಇದು ಒಂದು ಒಂದಿನ ಸಡನ್ನಾಗಿ ಉಳಿದಿದ್ದ ಕಾನ್ಸೆಪ್ಟು. ಅದನ್ನೇ ಅಲ್ಲಿವರೆಗೂ ಏನು ಮಾಡಬೇಕು, ಯಾವ ಶಾರ್ಟ್ ಮೂವಿ ಮಾಡಬೇಕು, ಯಾವ ಶಾರ್ಟ್ ಮೂವಿ ಮಾಡಬೇಕು ಅಂತಲೇ ಯೋಚನೆಯಲ್ಲಿದ್ದೆ. ಈ ಐಡಿಯಾ ಬಂದಾಗ ಇದನ್ನು ಮಾಡಲೇಬೇಕು ಅಂತ ಅನ್ಸ್ಬಿಟ್ಟು ಶುರು ಮಾಡಿದ್ದು. ಓಕೆ. ನಮ್ಮ ಫೀಚರ್ ಫಿಲ್ಮ್ ಜಾನರಲ್ಲಿ ಬ್ಲ್ಯಾಕ್ ಕಾಮಿಡಿಗಳು ತುಂಬಾ ಕಡಿಮೆ, ಎಸ್ಪೆಷಲಿ ಕನ್ನಡದಲ್ಲಿ. ನನಗೆ ನೆನಪಿಗೆ ಬರೋದು ಎಮ್ ಎಸ್ ಸತ್ಯವರದು ಚಿತೆಗೂ ಚಿಂತೆ ಅಂತ ಒಂದು ಸಿನಿಮಾ ಆಯಿತು. ಬಟ್ ದಟ್ ವಾಸ್ ಇನ್ ದ ಪೊಲಿಟಿಕಲ್ ಜಾನರ್. ಅದ್ರ ಕ್ಯಾರೆಕ್ಟರೈಸೇಷನ್ ಬಗ್ಗೆ ನೀವು ಮೊದಲು ಶೀರ್ಷಿಕೆ ಬಗ್ಗೆ ಮಾತಾಡ್ತಾ ಶುರು ಮಾಡ್ತೀನಿ. ಅದು ಒಳ್ಳೆ ಹುಡುಗರು ಅಂತ ಇಟ್ಟಿದ್ದೀರಿ, ಅವರು ಒಳ್ಳೆ ಹುಡುಗರು ಹೌದೋ ಅಲ್ವೋ ಗೊತ್ತಿಲ್ಲ, ನೀವಂತೂ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿರ್ದೇಶಕನ ಪಟ್ಟದಲ್ಲಿ ಕೂತಿದ್ದೀರಿ. ನಾನು ವಿಮರ್ಶೆ ಮಾಡೋಕ್ಕೋಗಲ್ಲ, ನನ್ನ ಅನಿಸಿಕೆಗಳನ್ನು ಹೇಳ್ತಾ ಹೋಗ್ತೀನಿ. ಆಯ್ಕೆ ಮಾಡ್ಕೋಬೇಕಾದ್ರೆ ಮೆಲೋಡ್ರಮಿಟಿಕ್ ಆಗಿರುವಂಥದ್ದನ್ನು ಆಯ್ಕೆ ಮಾಡ್ಕೋತಾನೆ. ಯಾಕೆಂದರೆ ಸುಲಭ ಜನರ ಮನಸ್ಸನ್ನು ಗೆಲ್ಲೋದು ಅಂತ. ಇದರಲ್ಲಿ ಒಂದು ಈ ಥೀಮನ್ನು ಇಟ್ಕೊಂಡು ಒಂದು ಬ್ಲ್ಯಾಕ್ ಕಾಮಿಡಿ ಮಾಡೋದಿದೆಯಲ್ಲ, ಕಷ್ಟ. ಮತ್ತು ಇನ್ನೊಂದು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಪರಿಸರ, ಇಡೀ ಹೆಚ್ಚಿನ ಕತೆ ಒಂದು ಕಾರ್ನ ಒಳಗೆ ನಡೆಯುತ್ತೆ. ಇಂಥ ಕನ್ಫೈನ್ಡ್ ಸ್ಪೇಸ್ನಲ್ಲಿ ಒಂದು ಸಿನಿಮಾ ಶೂಟಿಂಗ್, ಸಿನಿಮಾ ಆಗಲಿ ಅಥವಾ ಯಾವುದೇ ಒಂದು ಕಿರುಚಿತ್ರ ಆಗಲಿ ಮಾಡೋದು ಅಷ್ಟು ಸುಲಭವಾದ್ದಲ್ಲ ಅಲ್ವಾ ಸರ್? ಕ್ಯಾಮ್ರಾ ಪ್ಲೇಸ್ಮೆಂಟ್ ಆಗಿರಬಹುದು, ಲೈಟಿಂಗ್ ಆಗಿರಬಹುದು, ನೀವು ಪೂರ್ತಿ ಮೂಮೆಂಟಲ್ಲಿ ಇದೆ ಅನ್ನೋದನ್ನು ಕೂಡ ನೀವು ದಾಖಲಿಸ್ತಾ ಹೋಗಬೇಕಾಗತ್ತೆ. ಆ ಒಂದು ಚಿಕ್ಕ ಜಾಗದಲ್ಲಿ 5 ಜನನ ಇಟ್ಕೊಂಡು ನೀವು ಒಂದು ಕಥೆಯನ್ನು ಕಟ್ತಾ ಹೋಗ್ತೀರಿ. ಏನು ಹೇಳಕ್ಕೆ ಹೋಗ್ತೀರಿ ಅನ್ನೋದಕ್ಕಿಂತ ಆ ಅನುಭವ, ಆ ಎಕ್ಸ್ಪೀರಿಯನ್ಸೇ ಮುಖ್ಯ ಅಂತ ಈ ಸಿನಿಮಾದಲ್ಲಿ ಅಂತ ಅನಿಸುತ್ತೆ. ಹಾಗಾಗಿ ಭಾಸ್ಕರ್ ಸರ್ ಆಗಲೇ ಹೇಳಿದಾಗೆ ನೀವೊಂದು ಜಾನರ್ನ ಹುಡುಕೊಂಡ್ರಲ್ಲ, ಅದರಲ್ಲಿ ಗೆದ್ದಿದ್ದೀರಿ. ಒಂದು ಬ್ಲ್ಯಾಕ್ ಕಾಮಿಡಿ ಮಾಡೋ ಹಂತದಲ್ಲಿ ನೀವು ಗೆದ್ದಿದ್ದೀರಿ. ಈ ಕಥೆ ನಿಮಗೆ ಹೊಳೆದದ್ದು ಹೇಗೆ? ಈಗ ಯಾರಾದರೂ ಈಗೇನೋ ಚಕ್ಲಿ ತಿಂತಾಯಿದ್ರೆ, ಏನೋ ಅದು ಜೋರಕ್ಕೆ ಸೌಂಡ್ ಮಾಡ್ಕೊಂಡು ತಿಂತಾಯಿದ್ರೆ ಅದು ನನಗೆ ತುಂಬ ಇರಿಟೇಟ್ ಆಗುತ್ತೆ. ಅದನ್ನು ಯಾವುದಾದ್ರೂ ಮೂವಿಯಲ್ಲಿ ಯೂಸ್ ಮಾಡೋದಾ, ಮಾಡ್ಬೋದಾ ಅಂತ ಒಂದು ಐಡಿಯಾ ಇತ್ತು. ಅದು ಒಂದಿನ ಹೀಗೆ ಗಾಡಿಯಲ್ಲಿ ಬರಬೇಕಾದ್ರೆ ಅದೊಂದು ಚಿಕ್ಕ ಐಡಿಯಾಯಿಂದ ಅದನ್ನು ಯೂಸ್ ಮಾಡ್ಬೋದಾ ಅನ್ನೋ ಐಡಿಯಾಯಿಂದ ಶುರುವಾಗಿದ್ದು. ನೆಕ್ಸ್ಟ್ ಇವನು ಬಾಸ್ ಎತ್ಬಿಡ್ಲಾ ಬಾಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಕ್ಯಾರೆಕ್ಟ್ರು, ಆ ಥರ ಒಂದು ಕಾರ್ ಜರ್ನಿ ಅಷ್ಟೇ ಬರೆದಿದ್ದು ಫಸ್ಟು. ಆಮೇಲೆ ಹಿಂದಿಂದ ಅವ್ರು ರೆಡಿ ಆಗೋದು, ಅದು ವಾಕಿಂಗು ಅದೆಲ್ಲ ಆಮೇಲೆ ಆ್ಯಡ್ ಮಾಡಿದ್ದು. ಅಂದರೆ ಮೇನಾಗಿ ಕಾರ್ ಜರ್ನಿನೇ ಮೇಯ್ನಾಗಿದ್ದಿದ್ದು ಸ್ಟೋರಿನು. ಕಿರುಚಿತ್ರಕ್ಕೆ ಅವಧಿ ತುಂಬ ಕಡಿಮೆ ಇರುತ್ತೆ, ಪ್ರಾಯಶಃ 10 ನಿಮಿಷದ ಒಳಗಿರುವಂಥ ಕಿರುಚಿತ್ರ. ಈ 10 ನಿಮಿಷದಲ್ಲಿ ನೀವು ಎಷ್ಟೆಲ್ಲ ಹೇಳಬೇಕಾಗುತ್ತೆ. ತುಂಬ ಜನ ಮಾಡುವಂತಹ ತಪ್ಪು ಅಂತಂದರೆ ಶೀರ್ಷಿಕೆಯೇ ಮೊದಲ 2 ನಿಮಿಷ, ಕೊನೆ 2 ನಿಮಿಷ ಮಾಡ್ಬಿಟ್ಟು ಮಧ್ಯೆ 6 ನಿಮಿಷ ಕತೆ ಮಾಡಿರ್ತಾರೆ. ಆದರೆ ನೀವು ಶೀರ್ಷಿಕೆ ಮೇಲೆ ಕೂಡ ಕಥೆಯನ್ನು ಹೇಳಿ ಪ್ರಿಪೇರ್ ಮಾಡ್ತಾ ಹೋಗೋದಿದೆಯಲ್ಲ, ಆ ಕ್ರಮ ಕೂಡ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ ಈ ಕಥೆಯನ್ನು ಮಾಡೋಕ್ಕೆ ಹೊರಟಾಗ. ಮತ್ತು ಇನ್ನೊಂದು, ಎಲ್ಲರ ಅಭಿನಯದಲ್ಲೂ ಕೂಡ ಎಲ್ಲರೂ ತಕ್ಕಮಟ್ಟಿಗೆ ಅಭಿನಯಿಸಿದ್ದಾರೆ. ನಿಮಗೆ ಚಲನಚಿತ್ರ ಮಾಡೋದಕ್ಕೆ ಇದು ಪ್ರವೇಶಿಕೆಯನ್ನು ಒದಗಿಸಿದೆ ಅಂತ
ನಾನು ಅಂದ್ಕೋತೀನಿ. ನಿಮ್ಮ ವೃತ್ತಿ ಪ್ರವೃತ್ತಿ ಅದರ ಬಗ್ಗೆ ಏನಾದರೂ ಶೇರ್ ಮಾಡಬಹುದು ನೀವು? ಈಗ ವೃತ್ತಿನೇ ಸರ್ ಇದು, ಮುಂಚೆ ಪ್ರವೃತ್ತಿ ಆಗಿತ್ತು. ಪ್ರವೃತ್ತಿ ಬಿಟ್ಟು ಅಂದರೆ ವೃತ್ತಿನೇ ಆಗಿ ಮಾಡಿಕೊಂಡ ಮೇಲೆ ಇದು ಮೊದಲನೇದಾಗಿ ಮಾಡಿದ್ದ ಕಿರುಚಿತ್ರ ಇದು. ಕಾರ್ನೊಳಗೆ ಚಿತ್ರೀಕರಣ ಮಾಡುವಾಗ ನೀವು ಅನುಭವಿಸಿದಂಥ ಚಾಲೆಂಜಸ್ ಅದನ್ನು ಹೇಗೆ ದಾಟ್ಕೊಂಡ್ರಿ? ಚಾಲೆಂಜಸ್ ಅದು ಇತ್ತು ಸರ್. ಫಸ್ಟ್ ಕಾರ್ ಮೌಂಟ್ ಮಾಡಿ ಮೂಮೆಂಟಲ್ಲಿ ತಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. ಅದು ನೈಟ್ ಶೂಟ್ ಆಗಿದ್ದರಿಂದ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಒಂದು ಕಡೆ ನಿಲ್ಲಿಸ್ಬಿಟ್ಟು ಒಂದು ಗರಾಜಲ್ಲೇ, ನಮ್ಮ ಪರಿಚಯದವ್ರ ಗರಾಜಲ್ಲೇ, ಇದು ಸ್ಟುಡಿಯೋ ಅದು ಎಲ್ಲ ಇಲ್ಲದಲ್ಲ, ಗರಾಜಲ್ಲೇ ನೈಟಲ್ಲಿ ಲೈಟಿಂಗ್ ಮಾಡಿಕೊಂಡು ಮಾಡಿದ್ದು. ವಿಶೇಷವಾಗಿ ನಿಮ್ಮ ಕ್ಯಾಮ್ರಾ ಟೀಮ್ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬ ಇಷ್ಟ ಆಗಿದ್ದು ಆ ಒಂದು ಕಂಟಿನ್ಯೂಟಿನ ಮೇಂಟೈನ್ ಮಾಡಿದ್ದು ರೈಟ್ ಥ್ರೂ ಫ್ರಮ್ ಶಾರ್ಟ್ ಟು ಶಾರ್ಟ್. ನೀವು ಕಟ್ ಮಾಡಿದಾಗ ಶ್ಯಾಡೋ ಆ್ಯಂಡ್ ಲೈಟ್ ಪ್ಯಾಟರ್ನ್ಸ್, ಮೂವಿಂಗ್ ಲೈಟ್ ಪ್ಯಾಟರ್ನ್ಸ್ ಅದಿದೆಯಲ್ಲ, ಅದನ್ನು ಮೇಂಟೈನ್ ಮಾಡಿದ್ದು ಭಾಳ ಅದ್ಭುತವಾಗಿ ಮಾಡಿದ್ವಿ. ಒಂದು ನನಗೆ ಗೊತ್ತಾಗದಿದ್ದು ಇಂಥದ್ದೊಂದು ತುಂಬ ಕಡಿಮೆ ಲೈಟ್ನ ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ಯೂಸ್ ಮಾಡ್ಕೊಂಡು ಮಾಡಿದಾಗ ಗ್ರೇನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಅದರಲ್ಲಿ ಒಂದು ಸಣ್ಣ ರಾಗಿ ಕಾಳು ಥರ ಬರುತ್ತೆ, ಅದು ಕೂಡ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ವಿಶೇಷವಾದ ಲೈಟಿಂಗ್ ವ್ಯವಸ್ಥೆ ಏನಾದ್ರು ಮಾಡ್ಕೊಳ್ಳೋಕ್ಕಾಯ್ತಾ ನಿಮಗೆ ಗ್ಯಾರೇಜಲ್ಲಿ ಇದ್ದಿದ್ದರಿಂದ ಅಥವಾ ನೀವು ಬೇಡ ಅಂತ ಬಿಟ್ಟರೆ? ಇಲ್ಲ, ನಮಗೂ ಇದು ಒಂಥರ ಫಸ್ಟ್ ಟೈಮ್ ಒಂಥರ. ಅಂದರೆ ಮುಂಚೆ ಎಲ್ಲ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ವಿ, ಈಗೆಲ್ಲ ಲೈಟ್ ಆ ಥರ ಎಲ್ಲ ಒಂದು ಯೋಚನೆ ಮಾಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ. ಅಂದರೆ ಒಬ್ಬ ಕ್ಯಾಮ್ರಾ ಇವರು ನಮ್ಮ ಫ್ರೆಂಡ್ ಶಿವಶಂಕರ್ ಅಂತ, ಅವ್ರ ಕಡೆಯಿಂದ ಸ್ವಲ್ಪ ಸಹಾಯ ಬಂತು. ಅವರು ಲೈಟ್ ಇಕ್ತಿರುಗಿಸೋದು, ಅವರು ಅದನ್ನೆಲ್ಲ ಪ್ರಿಪೇರ್ ಆಗಿ ಹೇಗೆ ಮಾಡೋದು ಅಂತೆಲ್ಲ ನೋಡ್ಕೊಂಡು ಬಂದು ಯೂಟ್ಯೂಬಲ್ಲಿ. ಕಾರ್ ನಿಲ್ಲಿಸ್ಬಿಟ್ಟು ಮೂವಿಂಗ್ ಥರ ತೆಗೆಯೋದು ಹೇಗೆ ಅಂತೆಲ್ಲ ನೋಡಿಕೊಂಡು LED ಲೈಟ್ಸನ್ನೇ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಮಾಡಿದ್ದು. ಅಂದು A7S II ಯೂಸ್ ಮಾಡಿದ್ರಿಂದ ಸ್ವಲ್ಪ ಲೋ ಲೈಟಿಂದ ಅಲ್ಲಿ ಚೆನ್ನಾಗಿತ್ತು. ಎರಡು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀವಿ, ಅದು ನಮ್ಮ ವೀಕ್ಷಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ. ಒಂದು ಈ ಫುಲ್ ಫ್ರೇಮ್ ಕ್ಯಾಮ್ರಾ ಅಂತ ಕರಿತೀವಿ, ಆ ಫುಲ್ ಫ್ರೇಮ್ ಕ್ಯಾಮ್ರಾದಲ್ಲಿ ಮಾಡಿದಾಗ ಫೋಕಸ್ ಯಾವುದೋ ಒಂದು ಪ್ಲೇನಲ್ಲಿ ಮಾತ್ರ ಇರುತ್ತೆ, ಅದು ಎಸ್ಪೆಷಲಿ ಈ ಥರ ಲೋ ಲೈಟಲ್ಲಿ ಇದ್ದಾಗ ಒಂದೇ ಒಂದು ಪ್ಲೇನ್ ಮಾತ್ರ ಫೋಕಸಲ್ಲಿ ಇರೋಕ್ಕೆ ಸಾಧ್ಯ. ಹಾಗಾಗಿ ಅದ್ರ ಬಗ್ಗೆ ತುಂಬ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ, ಯಾಕೆ ಔಟ್ ಫೋಕಸ್ ಆಗಿಬಿಟ್ರೆ ತಕ್ಷಣವೇ ಪ್ರೇಕ್ಷಕ ವಿಮುಖ ಆಗಿಬಿಡ್ತಾನೆ. ಸೊ ಅದನ್ನು ನೀವು ಚೆನ್ನಾಗಿ ಟ್ಯಾಕಲ್ ಮಾಡಿದ್ದೀರಾ. ಆ್ಯಂಡ್ ಐ ಥಿಂಕ್ ಎಕ್ಸೆಪ್ಷನಲ್ ಕುಡೋಸ್ ಟು ಯುವರ್ ಟೀಮ್, ನಿಮ್ಮ ಎಲ್ಲರೂ ಸಹಾಯ ಮಾಡಿದ್ದಾರೆ. ಮತ್ತು ನೀವು ಹೇಳಿದ್ರಲ್ಲ ಸ್ಟ್ಯಾಟಿಕ್ ಇದರಲ್ಲೇ ಮೂಮೆಂಟ್ ತೊಗೊಂಡೆ ಅಂಥೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಅನಿಸೋದಿಲ್ಲ. ಆ್ಯಕ್ಚುಲಿ ಕಾರ್ ಇಸ್ ಇನ್ ಮೂಮೆಂಟ್ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಅದು ನಿಲ್ಲಿಸಿ ಮಾಡಿದ್ರಿಂದನೂ ನಮಗೆ ಅಂದರೆ ಬೆನಿಫಿಟ್ ಆಯಿತು. ಅಂದರೆ ನಮ್ಮ ಕಂಟ್ರೋಲಲ್ಲಿ ಇತ್ತು, ಅಂದರೆ ಶಾರ್ಟ್ಸ್ ಎಲ್ಲ ಇದು. ಮೌಂಟ್ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗಿರೋದು, ಅಚೀವ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು. ಹೌದು, ಮುಖ್ಯವಾಗಿ ನಾನು ಇನ್ನೊಂದು ಪ್ರಸ್ತಾಪ ಮಾಡಬೇಕಾದ್ದು ಅಂದರೆ ಸಂಗೀತ. ಇದೀ ಇದೆ ಬಾಂಡ್ ಹಿನ್ನೆಲೆಯನ್ನು ಛಾಯೆಯನ್ನು ಬಳಸ್ಕೊಂಡಿದ್ದಾರೆ, ಅದು ಕೂಡ ಇದಕ್ಕೆ ಪೂರಕವಾಗಿ ಬಂದಿದೆ ಅಂತ ಅನಿಸುತ್ತೆ. ನಿರ್ದೇಶನ ಮಾಡಬೇಕಾದ್ರೆ ಕಾರ್ನೊಳಗೆ ಈಗ ಒಂದು ಕೋಣೆಯಲ್ಲಾಗ್ಬೋದು ಅಥವಾ ಒಂದು ಪಾರ್ಕಲ್ಲಾಗ್ಬಹುದು, ಒಂದು ಆಸ್ಪತ್ರೆಯಲ್ಲಾಗಬಹುದು, ಅದು ಕಾರ್ನೊಳಗೆ ಚಿತ್ರೀಕರಣ ಮಾಡಬೇಕಾದ್ರೆ ಬರೀ ಅಲ್ಲಿಯ ಕಲಾವಿದರ ಮುಖಗಳು ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂಥ ಇತರ ಪರಿಕರಗಳನ್ನು ಕೂಡ ಎಷ್ಟು ಸೂಕ್ಷ್ಮವಾಗಿ ನಾವು ಅದರೊಳಗೆ ಬಳಸ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಒಬ್ಬ ನಿರ್ದೇಶಕನಿಗೆ. ಅದರ ಮೂಲಕ ಕೂಡ ಕಥೆಯ ಚಲನೆಗೆ ಕಾರಣ ಆಗ್ತಾ ಹೋಗುತ್ತೆ. ಆ ಥರದ್ದೊಂದು ಎರಡು ಮೂರು ಚಿತ್ರಿಕೆಗಳನ್ನು ನಾನು ಇದರಲ್ಲಿ ಗಮನಿಸ್ತೆ. ನೀನು ಸುಮ್ಮನೆ ಹೋಗು ಅಂತ ಅವ್ನು ಡ್ರೈವರ್ಗೆ ಸಜೆಸ್ಟ್ ಮಾಡಿದಾಗ ಆ ನಾಯಿ ಹಾಗೆ ಕತ್ತಲ್ಲಾಡಿಸೋದು, ಕಾರೊಳಗಿರುವಂಥ ಪರಿಕರ ಹಾಗೆ ನೇರವಾಗಿ ಹೋಗು ಅಂತ ಹೇಳಿದಾಗ ಆ ರಸ್ತೆಯ ವಿಭಜಕ ಇದೆಯಲ್ಲ ಅದು ನೇರವಾಗಿ ಹೋಗುವಂಥದ್ದು. ಈ ಥರದನ್ನು ಬಳಸ್ಕೊಂಡು ಕಥೆಯ ಚಲನೆಗೆ ಪೂರಕವಾಗಿ ಮಾಡಿರೋದು ಒಬ್ಬ ಒಳ್ಳೆಯ ನಿರ್ದೇಶಕನ ಅವನ ಸೂಕ್ಷ್ಮತೆಯನ್ನು ಗಮನಿಸುತ್ತೆ ಅಂತ ನನಗೆ ಅನ್ನಿಸ್ತು. ಮತ್ತು ಇನ್ನೊಂದು, ಅಷ್ಟು 5 ಜನ ಪಾತ್ರಗಳು ಒಂದೇ ಥರದಲ್ಲಿ ಅಭಿನಯಿಸ್ತಾರೆ ಎಲ್ಲರೂ, ಆ ಜಾನರ್ ಇದೆಯಲ್ಲ ಆ ಶೈಲಿಯನ್ನು ನೀವು ಹಿಡಿದಿಟ್ಕೊಂಡಿದ್ದೀರಿ, ಅಭಿನಂದನೆಗಳು. ಹಾಗೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಕೊಡುತ್ತೆ, ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ ಮೇಲೆ ಅದನ್ನು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಒಬ್ಬ ನಿರ್ದೇಶಕನ ಮೇಲೆ ಆ ತಂಡದ ಮೇಲೆ ಇರುತ್ತೆ. ಹಾಗಾಗಿ ನಿಮ್ಮ ಅಭಿನಂದನೆಗಿಂತ ಹೆಚ್ಚಾಗಿ ಇನ್ನಷ್ಟು ಹೆಚ್ಚಿನ ಇದರಿಂದ ಸಾಮಾಜಿಕ ಜವಾಬ್ದಾರಿಯಿಂದ ಚಿತ್ರಗಳನ್ನ ಮಾಡಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ. ಇದ್ರ ಫ್ರೇಮಿಂಗ್ ಹೇಗೆ ಮಾಡಿದ್ರಿ ನೀವು, ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ರಾ? ಸ್ಟೋರಿ ಬೋರ್ಡ್ ಅಂದರೆ ನನಗೆ ಫಸ್ಟ್ ಶಾರ್ಟ್ ಡಿವಿಷನ್ ಮಾಡ್ಕೊಂಡಿದ್ದೆ, ಕಾರ್ ಒಳಗಿಂದೆಲ್ಲ ಆಲ್ಮೋಸ್ಟ್ ಶಾರ್ಟ್ ಡಿವಿಷನ್ ಮಾಡಿದ್ದೆ. ಮಿಡ್ ಅಂದು ಫಸ್ಟ್ ಆ್ಯಕ್ಚುಲಿ ಡಾಲಿನ್ ಅಂತ ಅಂದ್ಕೊಂಡೆ ಅವ್ರ ಫೇಸ್ಗೆ, ಬಟ್ ಅದು ಆಗಲಿಲ್ಲ. ಅದ್ರದ್ದೆ ಝೂಮ್ ಇನ್ ಮಾಡಿದ್ವಿ ಪೋಸ್ಟಲ್ಲಿ. ಆ ಥರ ಅಂದರೆ ಈ ಡೈಲಾಗ್ಗೆ ಇದು ಮಿಡ್ ಅಂದರೆ ಯಾರು ಇದು ಶಾರ್ಟ್ ಡಿವಿಷನ್, ಕಾರ್ ಒಳಗಿನ ಸೀನ್ಗೆ ಪಕ್ಕ ಶಾರ್ಟ್ ಡಿವಿಷನ್ ಇತ್ತು, ಆದಮೇಲೆ ಹೊರಗಡೆದು ಅಷ್ಟು ಶಾರ್ಟ್ ಡಿವಿಷನ್ ಮಾಡಿರಲಿಲ್ಲ. ಅಲ್ಲಿ ಅದಕ್ಕೆ ಅಲ್ಲಿ ಸ್ವಲ್ಪ ಕಾಣುತ್ತೆ, ಅಂದರೆ ಒಂದೇ ಶಾರ್ಟ್ ಇದು ವೈಡ್ ಶಾರ್ಟ್ ಥರ. ಕಿರುಚಿತ್ರ ಮಾಡಬೇಕಾದ್ರೆ ಒಂದು ಉದ್ದೇಶ ಇರುತ್ತೆ, ಯಾವ ಉದ್ದೇಶಕ್ಕೋಸ್ಕರ ನೀವು ಮಾಡಿದ್ರಿ? ಅಂದರೆ ನಿಮ್ಮನ್ನೇ ನೀವು ಪ್ರೂವ್ ಮಾಡ್ಕೋಬೇಕು ಅಂತ ಇತ್ತಾ,
ಅಥವಾ ಮೊದಲ ಬಾರಿ ಮಾಡೋ ತಪ್ಪುಗಳನ್ನೆಲ್ಲ ಇಲ್ಲಿ ಮಾಡೋಣ ಅನ್ನೋದಿತ್ತ ಅಥವಾ ಇದು ಒಂದು ವೇದಿಕೆ ಅಂತ ನೀವೇನಾದರೂ ಗ್ರಹಿಸಿದ್ರ ಸರ್ ಮೊದಲು ಫಸ್ಟಾಗಿ ಇದ್ದಿದ್ದು ನನಗೆ ನಾನು ಈಗ ನಾನು ನಿರ್ದೇಶಕ ಆಗಬೇಕು ಅಂತ ಬಂದಿದ್ದೀನಿ ನನಗೆ ನಾನು ಕನ್ವಿನ್ಸ್ ಆಗಬೇಕು ನಾನು ಆಗ್ತೀನಿ ಆ ಕೆಪಬಿಲಿಟಿ ಇದೆಯಾ ಅಂತಂದ್ಬಿಟ್ಟು ಮೊದಲನೇ ಶಾರ್ಟ್ ಮೂವಿನ ಅದು ಒಂದು ರೀಸನ್ನು ಪ್ಲಸ್ ಒಂದು ನನ್ನ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೂ ಆಗುತ್ತೆ ನನಗೊಂಚೂರು ಸಂಕಲನದಲ್ಲಿ ಒಂಚೂರು ಕೆಲಸ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಒಂದು ಟೈಮಿಂಗ್ ಅಂತ ಅವನು ಬಿಸಾಕ್ತಾನಲ್ಲ ಚಕ್ಲಿ ಇದನ್ನು ಅದಕ್ಕೂ ಮತ್ತೆ ಇನ್ನೊಂದು ಕಾರ್ ಪಾಸ್ ಆಗೋದಕ್ಕೂ ಅಲ್ಲೊಂದಿಷ್ಟು ಕೊರತೆಗಳಿದೆ ಅಂತ ಅನ್ನಿಸ್ತದೆ ಪಿಕಪ್ ಮಾಡ್ಬೋದು ಹೌದು ಮುಂದಿನ ಸಾರಿ ಮಾಡಿದಾಗ ಸಂಕಲನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ನೀನು ಕೊಡೋಕೆ ಸಾಧ್ಯ ಆಗೋದಾದ್ರೆ ಅದು ಬಹಳ ಒಂದು ವೇಗವನ್ನು ಕೊಡ್ತಾ ಹೋಗುತ್ತೆ ಸ್ವಾಗತಿಸ್ತೀನಿ ಚಿತ್ರರಂಗಕ್ಕೆ ನಿಮ್ಮಿಂದ ಒಳ್ಳೆ ಕೆಲಸಗಳನ್ನು ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ವಿರಾಮ ವಿರಾಮದ ನಂತರ ಬಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತ ಒಬ್ಬ ನಿರ್ದೇಶಕ ಸಿನಿಮಾ ನಿರ್ದೇಶನ ಮಾಡುವಾಗ ಯಾವೆಲ್ಲ ಅಂಶಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದನ್ನು ಪದ್ಮಶ್ರೀ ಪುರಸ್ಕೃತರಾದಂಥ ಗಿರೀಶ್ ಕಾಸರವಳ್ಳಿಯವರು ಹೇಳಿದ್ದಾರೆ ನೋಡೋಣ ಬನ್ನಿ ಚಂದಗಮನದಲ್ಲಿ ಸಿನಿಮಾ ಕಟ್ಟುವಾಗ ನಾವು ನಿರ್ದೇಶಕರು ಚಿತ್ರಕಥಾ ಲೇಖಕರು ಎದುರಿಸುವ ಒಂದು ದೊಡ್ಡ ಚಾಲೆಂಜ್ ಯಾವುದು ಅಂತಂದರೆ ಕಾಲದ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಹೌ ಡು ವಿ ಸ್ಟ್ರಕ್ಚರ್ ದ ಟೈಮ್ ಯಾಕಂತಂದರೆ ಒಂದು 50 ವರ್ಷ ನಡೆಯೋ ಕತೆ 10 ವರ್ಷ ನಡೆಯೋ ಕತೆನ ನಾವು 2 ಗಂಟೆಯೊಳಗೆ ಅಡಕ್ ಮಾಡಬೇಕು ಹಾಗಿರುವಾಗ ಎಲ್ಲಿ ಕಂಡೆನ್ಸ್ ಮಾಡಬೇಕು ಎಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಯಾವುದು ಇದು ಮಾಡಬೇಕು ಅನ್ನೋದನ್ನು ಅದು ದೊಡ್ಡ ಚಾಲೆಂಜು ಅದು ಒಬ್ಬ ನಿರ್ದೇಶಕ ಮತ್ತು ಚಿತ್ರಕಥಾ ಲೇಖಕ ಎದುರಿಸುವ ದೊಡ್ಡ ಒಂದು ಹೊಣೆಗಾರಿಕೆ ಸಿನಿಮಾದಲ್ಲಿ 3 ತರಹದ ಸಮಯ ನಿರ್ವಹಣೆಯನ್ನು ನಾವು ನೋಡ್ತಾ ಹೋಗ್ತೀವಿ ಒಂದನ್ನು ನಾವು ರಿಯಲ್ ಟೈಮ್ ಅಂತೀವಿ ಇನ್ನೊಂದನ್ನು ಸೈಕಲಾಜಿಕಲ್ ಟೈಮ್ ಅಂತೀವಿ ಮತ್ತೊಂದನ್ನು ಸಿನಿಮ್ಯಾಟಿಕ್ ಟೈಮ್ ಅಂತೀವಿ ರಿಯಲ್ ಟೈಮ್ ಅಂದರೆ ಈ 3 ಶಬ್ದಗಳನ್ನು ಗಮನಿಸೋಣ ರಿಯಲ್ ಟೈಮ್ ಅಂತಂದರೆ ಏನು ಈಗ ಈ ಕತೆ 1800 1945 ನಡೀತಾ ಇದೆ ಅಂತಂದರೆ 1947 ನಡೀತಿದೆ ಸ್ವಾತಂತ್ರ್ಯ ಉತ್ಸವ ಅಂತ ಹೇಳಿದರೆ ಆ ಕಾಲದ ಏನೇನು ಇದಿರುತ್ತೋ ಅದನ್ನೆಲ್ಲ ವಿವರಗಳು ಅದನ್ನೆಲ್ಲ ದಾಖಲೆ ಮಾಡ್ತಾ ಹೋಗಬೇಕು ಹಾಗಾಗಿ ಆ ಕಾಲವನ್ನು ಆ ವಿವರಗಳು ಅದು ಹೇಳ್ತಾ ಹೋಗುತ್ತೆ ಅದು ಒಂದು ರೀತಿಯ ಫಿಸಿಕಲ್ ಟೈಮ್ ಇದೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ತರಹದ ಕಾಲದ ನಿರ್ವಹಣೆ ಕೂಡ ಬರುತ್ತೆ ಅದ್ಯಾವುದು ಅಂತಂದರೆ ಆ ಕಾಲದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು ಅಂತ ಹೇಳುವಂಥದ್ದು ಅದನ್ನು ನಾವು ಈ ರಿಯಲ್ ಟೈಮ್ ಮಾಡುವಾಗ ಒಂದು ಅದನ್ನು ಗಮನದಲ್ಲಿಟ್ಕೊಂಡು ಹೋಗ್ತೇವೆ ಇನ್ನೊಂದು ರೀತಿಯ ಕಾಲದ ನಿರ್ವಹಣೆ ಯಾವುದು ಅಂತಂದರೆ ನಾವು ಸೈಕಲಾಜಿಕಲ್ ಟೈಮ್ ಅಂತೀವಿ ಉದಾಹರಣೆಗೆ ನಾನು ಎಷ್ಟೋ ವರ್ಷದಲ್ಲಿ ಮನೆಗೆ ವಾಪಸ್ಸಾಗ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ ಬೆಂಗಳೂರಿಗೆ ವಾಪಸ್ಸಾಗ್ತಾಯಿದ್ದೀನಿ ಹತ್ತತ್ರ ತುಮಕೂರಿಂದ ಬಂದ ತುಮಕೂರು ಮುಟ್ಟಿಸಿದ ಹಾಗೆ ಅಲ್ಲಿಂದ ಮುಂದೆ 1.5 ಗಂಟೆ ಜರ್ನಿ ಅಷ್ಟೇ ಆದರೆ ನನಗೆ 4 ಗಂಟೆ ಕಣ್ಣಂಗೆ ಕಾಣುತ್ತೆ ಅಂದರೆ ನಮ್ಮ ಪರ್ಸೆಪ್ಷನಲ್ಲಿ ಒಂದು ರೀತಿಯ ಒತ್ತಡಗಳಿರುತ್ತೆ ಅದನ್ನು ಚಿತ್ರಕಥೆಯಲ್ಲಿ ಹೇಗೆ ತರೋದು ಉದಾಹರಣೆಗೆ ಈ ಸೈಕಲಾಜಿಕಲ್ ಟೈಮ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋದ್ರ ಮೂಲಕವೇ ನಾನು ಸಿನಿಮಾದ ಎಮೋಷನ್ಸನ್ನು ಸಿನಿಮಾದ ಟೆನ್ಷನನ್ನು ಮತ್ತು ಸಿನಿಮಾದ ಬಿಗಿತ ಅಂತ ಹೇಳ್ತೀವಲ್ಲ ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತೀನಿ ಸೊ ಒಬ್ಬ ಚಿತ್ರಕಥಾ ಲೇಖಕ್ಕೆ ಅದು ಭಾಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಪಾತ್ರದ ಸೈಕಲಾಜಿಕಲ್ ಟೈಮಿಂಗ್ ಬೇರೆ ಪ್ರೇಕ್ಷಕನ ಸೈಕಲಾಜಿಕಲ್ ಟೈಮಿಂಗ್ ಬೇರೆ ಎರಡನ್ನೂ ನಾವು ಮ್ಯಾಚ್ ಮಾಡ್ತಾ ಇರಬೇಕಾಗತ್ತೆ ಈಗ ಪಾತ್ರಕ್ಕೆ ಇದು ಎಳದಂಗೆ ಅನ್ಸುತ್ತಾ ಪಾತ್ರಕ್ಕೆ ಹೇಗೆ ಅದು ಸ್ಲೋ ಮೋಷನ್ ಏನೇನು ಕುಣ್ಕೊಂಡು ಬರ್ತಾನೆ ಅಂದರೆ ಅದನ್ನು ಸ್ಲೋ ಮೋಷನ್ ಮಾಡ್ತೀವಿ ಪಾತ್ರಕ್ಕೆ ಅನುಗುಣವಾಗಿ ಪ್ರೇಕ್ಷಕನಿಗೆ ಅನುಗುಣವಾಗಿ ಅರ್ಥ ಮಾಡ್ಕೋತಾ ಹೋಗಬೇಕು ಹಾಗಾಗಿ ಅದು ಸೈಕಲಾಜಿಕಲ್ ಟೈಮ್ ಫಿಸಿಕಲ್ ಟೈಮ್ ಆಯಿತು ಸೈಕಲಾಜಿಕಲ್ ಟೈಮ್ ಆಯಿತು ಸಿನಿಮ್ಯಾಟಿಕ್ ಟೈಮ್ ಅಂದರೆ ಏನು 2 ಗಂಟೆಗೆ ನಾನು 2 ವರ್ಷನೋ 20 ವರ್ಷನೋ ಕಂಡೆನ್ಸ್ ಮಾಡ್ತಾ ಇರ್ತೀನಿ ಅಲ್ವಾ ನನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಸಿನಿಮ್ಯಾಟಿಕಲಿ ಆ ಟೈಮನ್ನು ಟ್ರೀಟ್ ಮಾಡ್ತಾ ಇರ್ತೀನಿ ಚೇಂಜ್ ಮಾಡ್ತಾ ಇರ್ತೀನಿ ಉದಾಹರಣೆಗೆ ಕೆಲವೊಮ್ಮೆ ಏನಾಗುತ್ತೆ ಇವತ್ತು ಘಟನೆ ನಾಳೆ ಘಟನೆ ಅದನ್ನು ಹೇಗೆ ಹೇಳೋದು ಸಿನಿಮಾದಲ್ಲಿ ಬೋರ್ಡ್ ಅಂತೂ ಹಾಕೋಕ್ಕಾಗಲ್ಲ ಇವತ್ತು ನಡೀತು ನಾಳೆ ನಡೀತು ಅಂತ 2 ಸೀನ್ ಒಂದು ಒಟ್ಟೊಟ್ಟಿಗೆ ಇಟ್ಕೊಂಬಿಟ್ರೆ ಪ್ರೇಕ್ಷಕನಿಗೆ ಕನ್ಫ್ಯೂಸ್ ಆಗುತ್ತೆ ಹೇಗಿಡೋದು ಅಂತ ಅದು ಕೆಲವರು ಏನು ಮಾಡ್ತಾರೆ ಅಂದರೆ ಇವತ್ತಿನ ಘಟನೆಯನ್ನು ನೈಟ್ ಮಾಡ್ತಾರೆ ನಾಳೆ ಘಟನೆಯನ್ನು ಹಗಲು ಮಾಡ್ತಾರೆ ಅಂದರೆ ಆ ವಿವರಗಳ ಮೂಲಕ ಇದು ಮತ್ತೊಂದು ದಿನ ಅಂತ ಗೊತ್ತಾಗುತ್ತೆ ಅಥವಾ ಒಂದು ಘಟನೆ ನಡೆಯುತ್ತೆ
ಅದು ಆಗಿ ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಅಂದರೆ ಒಂದು ಗಂಟೆಗೂ ಇನ್ನೊಂದು ಘಟನೆಗೂ ಮಧ್ಯ ಒಂದು ಟ್ರಾನ್ಸಿಷನ್ ಬೇಕು. ಆ ಟ್ರಾನ್ಸಿಷನನ್ನು ಡಿಸಾಲ್ವ್ ಮಾಡೋದ್ರ ಮೂಲಕನೋ ಕಟ್ ಮಾಡೋದ್ರ ಮೂಲಕನೋ ಇನ್ನೇನೋ ಮಾಡೋದ್ರ ಮೂಲಕ ಅವನು ತೋರಿಸ್ತಾ ಹೋಗ್ತಾನೆ. ಹಾಗೆ ಮಾಡೋದ್ರ ಮೂಲಕ ಅದರ ಟೈಮಿನ ಒಂದು ಒತ್ತಡವನ್ನು ಟೈಮಿನ ಒಂದು ಇದನ್ನು ಅನುಭವಕ್ಕೆ ಬರುವ ಹಾಗೆ ಪ್ರೇಕ್ಷಕನಿಗೆ ರವಾನಿಸ್ತಾ ಇರ್ತಾನೆ. ಅದನ್ನು ಅದು ಸೈಕಲಾಜಿಕಲ್ ಟೈಮು ಮತ್ತು ಸಿನಿಮ್ಯಾಟಿಕ್ ಟೈಮ್ ಎರಡೂ ಆಗ್ತವೆ. ಇದರ ಮಧ್ಯೆ ಒಂದು ದೃಶ್ಯವನ್ನು ಲಂಬಿಸಬೇಕು ಅಂತ ಇಟ್ಕೊಳ್ಳಿ. ಅವಾಗ ನಾವು ಸ್ಲೋ ಮೋಷನ್ ಮಾಡ್ತೀವಿ, ದೃಶ್ಯವನ್ನು ಕಂಡೆನ್ಸ್ ಮಾಡಬೇಕು ಅಂತ ಫಾಸ್ಟ್ ಮೋಷನ್ ಮಾಡ್ತೀವಿ. ಇದನ್ನು ಡಿಸೈಡ್ ಮಾಡೋದು ಕೂಡ ನಿರ್ದೇಶಕ ಸಿನಿಮಾ ಭಾಷೆನ ಬಳಸ್ತಾ ಹೋಗಬೇಕು. ಇದು ಟೈಮ್ ಆಯ್ತಲ್ಲ, ಟೈಮ್ ಬಗ್ಗೆ ಇವತ್ತು ನಮ್ಮ ನೋಷನ್ ಬೇರೆ ಬದಲಾಗ್ತಾ ಇದೆ. ಸಿನಿಮ್ಯಾಟಿಕ್ ಟೈಮು ಅಂಥೇಳಿ ನಾವು ಯಾವುದನ್ನು ಕಂಡೆನ್ಸ್ ಮಾಡ್ತೀವೋ ಹಾಗಿಡಬಾರ್ದು. ಆ್ಯಕ್ಚುಲಿ ಪ್ರೇಕ್ಷಕ ಟೈಮನ್ನು ಅನುಭವಿಸುವ ಹಾಗೆ ಮಾಡಬೇಕು ಅನ್ನೋದು ಇವತ್ತಿನ ಸಿದ್ಧಾಂತ. ಕಾಲಕಾಲಕ್ಕೆ ಹೇಗೆ ಎಲ್ಲ ಸಿದ್ಧಾಂತಗಳು ಬದಲಾಗುತ್ತೋ ಹಾಗೆ ಇವು ಕೂಡ ಬದಲಾಗುತ್ತೆ. ಅದಕ್ಕೆ ಒಬ್ಬ ಫೇಮಸ್ ಫಿಲ್ಮ್ ಮೇಕರ್ ಲೂಯಿ ಬುನ್ವೆಲನ್ನು ಹೇಳ್ತಿರ್ತಾನೆ, ದ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಏನಿದೆ ಸಿನಿಮಾದಲ್ಲಿ ಅಂದರೆ ಟೆಂಪೋ ಅಂತ ಏನು ಹೇಳ್ತೀವಿ, ರಿದಮ್ ಅಂತ ಹೇಳಿದ್ರು, ಅದು ದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಫ್ ದ ಫಿಲ್ಮ್ ಮೇಕರ್. ಅದರಿಂದ ಇವತ್ತು ನಾವು ಟೈಮನ್ನು ಮ್ಯಾನೇಜ್ ಮಾಡುವಾಗ ಈ ಮನಸ್ಸು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಯುವ ನಿರ್ದೇಶಕರನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ನಮ್ಮ ಚಂದನ ವಾಹಿನಿ ಅವರನ್ನು ಅಭಿನಂದಿಸುವ ಸಲುವಾಗಿ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದೆ. ಅದನ್ನು ಅವರಿಗೆ ನೀಡುವುದರ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.